ನಮಸ್ಕಾರ. ಮೊದಲಿಗೆ ಹೆಡ್ಲೈನ್ಸ್. ಮನೆ ಮನೆಗೂ ಆರೋಗ್ಯ ಹಸ್ತ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಮುಖಂಡರಿಂದ ಚಾಲನೆ. ಹೊರಗುತ್ತಿಗೆ ನೌಕರರಿಗೆ ವೇತನ ಪಾವತಿಸಬೇಕೆಂದು ಪ್ರತಿಭಟನೆ. ಬಾಗಲೇಶ್ವರ ಮತಕ್ಷೇತ್ರದ ವಿವಿಧೆಡೆಯಲ್ಲಿ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಎಂಬಿಪಿ. ಬಸವನಗೌಡ ಪಾಟೀಲರಿಗೆ ಅವಹೇಳನಕಾರಿ ಹೇಳಿಕೆಯನ್ನು ಖಂಡಿಸಿ ಅಭಿಮಾನಿಗಳಿಂದ ಮನವಿ. ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮ್ ಹೊರಡಿಸಿರುವ ನೀತಿಯನ್ನು ವಿರೋಧಿಸಿ ಜೈ ಕರ್ನಾಟಕ ಸಂಘದಿಂದ ಪ್ರತಿಭಟನೆ. ನಾನು ಭಾಗ್ಯ. ನಗರದ ವಿವಿಧೆಡೆ ಕೊರೋನಾ ಪ್ರಯುಕ್ತ ಮನೆ ಮನೆಗೆ ತೆರಳಿ ಜನರ ಆರೋಗ್ಯ ತಪಾಸಣೆ ಕುರಿತು ಆರೋಗ್ಯ ಹಸ್ತ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಜನರ ಆರೋಗ್ಯ ವಿಚಾರಿಸಿ ಸೂಕ್ತ ಚಿಕಿತ್ಸೆ ಕೊಡಿಸುತ್ತೇವೆ ಎಂದು ಹೇಳಿದರು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಕಾಂಗ್ರೆಸ್ ಮುಖಂಡರಾದ ಅಹ್ಮದ್ ಮುಶ್ರಿಫ್ ಅವರು, ಆರೋಗ್ಯ ಹಸ್ತ ಕಾರ್ಯಕ್ರಮವನ್ನು ಶುರು ಮಾಡಿದ್ದೇವೆ, ಮನೆ ಮನೆಗೂ ಹೋಗಿ ಜನರ ಆರೋಗ್ಯವನ್ನು ವಿಚಾರಿಸುತ್ತೇವೆ, ಯಾವುದೇ ಜಾತಿ ಎನ್ನದೆ ಆರೋಗ್ಯ ವಿಚಾರಿಸುತ್ತೇವೆ, ಎಲ್ಲ ವಾರ್ಡ್ಗಳಿಗೆ ಭೇಟಿ ನೀಡುತ್ತೇವೆ, ಜನರ ಆರೋಗ್ಯ ಸರಿ ಇಲ್ಲದಿದ್ರೆ ಆಸ್ಪತ್ರೆ ವ್ಯವಸ್ಥೆ ಮಾಡುತ್ತೇವೆ ಎಂದು ಮಾತನಾಡಿದರು. ಇವತ್ತಿನ ದಿವಸ ಆರೋಗ್ಯ ಹಸ್ತ ಚಾಲನೆ ಮಾಡಿವೆ. ಮನೆ ಮನೆಗೆ ಹೋಗಿ ನಾವು ಅವ್ರ ಟೆಂಪರೇಚರ್ ಚೆಕ್, ಪಲ್ಸ್ ಚೆಕ್, ಅವ್ರಿಗೇನು ಆರಾಮದ ಏನಿಲ್ಲ ಎಲ್ಲ ಕೇಳ್ಕೊತ ಮಾಡ್ಕೊತ, ಹಿಂದೂ ಇರಲಿ ಮುಸಲ್ಮಾನ್ ಇರಲಿ ಸಿಖ್ ಇರಲಿ ಇಸಾಯಿ ಇರಲಿ ಎಲ್ಲಾರ್ಗ ಮನೆ ಮನೆ ಹೋಗಿ ನಾವು ಚೆಕ್ ಮಾಡ್ಲಿಕ್ಕತ್ತೀವಿ. ಎಲ್ಲ ಇವತ್ತಿನ ಚಾಲು ಮಾಡೀವಿ, ಎಲ್ಲ ವಾರ್ಡ್ದೊಳಗೆ ಮಾಡ್ತೀವಿ ನಾವು, 31 ವಾರ್ಡ್ದೊಳಗೂ ಮಾಡ್ತೀವಿ. ಮುಂದಿನ ಕಾರ್ಯಕ್ರಮ ಮತ್ತೆ ಹೆಂಗೆ ಗೈಡ್ಲೈನ್ಸ್ ಬರ್ತೈತಿ, ಮತ್ತು ಅವ್ರಿಗೆ ಆರಾಮಿರ್ಲಿಕ್ಕಂದ್ರೆ ನಾವು ದವಾಖಾನೆಗೆ ವ್ಯವಸ್ಥೆನೂ ಇದು ಮಾಡೋದು ಮಾಡ್ತೀವಿ, ಅಲ್ಲಮ್ಮಿನೂ ಹೋಗ್ತೀವಿ, ಸರ್ಕಾರ ದವಾಖಾನೆಗೆ ಹೋಗ್ತೀವಿ, ಹಂಗೇನಾರ ಇದ್ರೆ ಪ್ರೈವೇಟ್ನೂ ಮಾಡಿಸ್ತೀವಿ. ವಿಜಯಪುರದಲ್ಲಿ ವಾರ್ಡ್ ನಂಬರ್ 29 ಕ್ಷೇತ್ರದಲ್ಲಿ ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರು ಕಾರ್ಯಕರ್ತರು ಸೇರಿ ಆರೋಗ್ಯ ಹಸ್ತಕ್ಷೇಪ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದೇವೆ. ಕೊರೋನಾ ತಡೆಗಟ್ಟುವಲ್ಲಿ ಬಿಜೆಪಿ ಸರ್ಕಾರ ವಿಫಲವಾಗಿದ್ದು ನಮ್ಮದೇ ಆದ ಜವಾಬ್ದಾರಿಯನ್ನ ಅರಿತುಕೊಂಡು ಜನರ ಆರೋಗ್ಯ ಕಾಪಾಡಲು ಮನೆ ಮನೆಗೆ ತೆರಳಿ ಆರೋಗ್ಯದ ಬಗ್ಗೆ ವಿಚಾರಿಸಿ ಸೂಕ್ತ ಚಿಕಿತ್ಸೆ ನೀಡುತ್ತೇವೆ ಎಂದು ಜಿಲ್ಲಾ ಕಾಂಗ್ರೆಸ್ ಕೋವಿಡ್-19 ಅಧ್ಯಕ್ಷರಾದ ಮೊಹಮ್ಮದ್ ರಫೀಕ್ ಪಟೇಲ್ ಅವರು ಹೇಳಿದರು. ಇವತ್ತು ಬಿಜಾಪುರದಲ್ಲಿ ವಾರ್ಡ್ ನಂಬರ್ 29 ಕ್ಷೇತ್ರದಲ್ಲಿ ಕೆಪಿಸಿಸಿ ಮಾರ್ಗದರ್ಶನದ ಮೇಲೆ ಒಂದು ಕೋವಿಡ್-19 ಕಿಟ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಅದರ ಚಾಲನೆ ಇವತ್ತು ನಾವು ಮಾಡಿದೆವು. ಇದರಲ್ಲಿ ನಮ್ಮ ನಗರದ ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರು ಕಾರ್ಯಕರ್ತರು ಕೂಡಿ ಚಾಲನೆ ಕೊಟ್ಟಿದ್ದಾಗಿದೆ. ಇದರ ವಿಶೇಷತೆ ಏನಪ್ಪ ಅಂತಂದ್ರೆ, ಇವತ್ತು ಯಾವ ಸರ್ಕಾರ ಯಾವ ಪಕ್ಷ ಸರ್ಕಾರದೊಳಗಿದ್ದ ಒಂದು ಕೋವಿಡ್-19 ಬಗ್ಗೆ ತಮ್ಮದೇ ಆದ ಒಂದು ಕೊಡುಗೆ, ಅದರ ಬಗ್ಗೆ ಒಂದು ಏನು ವಾರ್ಕ್ ಫುಟಿಂಗ್ ಮ್ಯಾಗಿನ ಕೆಲಸ ಮಾಡಬೇಕಾಗಿತ್ತು. ಕೊರೋನಾ ಮಹಾಮಾರಿಗೆ ತಡೆಗಟ್ಟುವಲ್ಲಿ ಈಗಿದ್ದ ಸರ್ಕಾರ ಬಿಜೆಪಿ ಸರ್ಕಾರ ವಿಫಲಗೊಂಡಿದ್ದು, ಅದನ್ನು ನಾವು ಇದು ಮಾಡಲಿಕ್ಕೆ ವಿರೋಧ ಪಕ್ಷದ ನಮ್ಮದೇ ಆದ ಒಂದು ಜವಾಬ್ದಾರಿ ಇದೆ. ಇವತ್ತು ಕಾಂಗ್ರೆಸ್ ವಿರೋಧ ಪಕ್ಷದೊಳಗದ ನಮ್ಮ ಜವಾಬ್ದಾರಿನೂ ಅರ್ತುಕೊಂಡು ನಮ್ಮ ಕೆಪಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 8,500 ಕೇಂದ್ರಗಳಲ್ಲಿ ಒಂದು ಚಾಲನೆ ಕೊಟ್ಟು ಆ ಏರಿಯಾದೊಳಗೆ ಬರುವ ಎಷ್ಟು ಜನ ನಮ್ದು ಟೆಂಪರೇಚರ್ ಚೆಕಿಂಗ್ ಮಾಡೋದಿರುತ್ತೆ, ಉಷ್ಣಾಂಶ ಎಷ್ಟಿದೆಯೋ, ನಿಮ್ದು ಆಕ್ಸಿಜನ್ ಎಷ್ಟಿದೆ, ಆಮ್ಲಜನಕ ಎಷ್ಟದು ಆಕ್ಸಿಜನ್ ಆಕ್ಸಿಮೀಟರ್ದಿಂದ, ಮತ್ತೆ ನೀವೊಂದು ಯಾವ ತರ ಶೀಲ್ಡ್ ಯೂಸ್ ಮಾಡಬೇಕು, ಯಾವ ತರ ಮಾಸ್ಕ್ ಯೂಸ್ ಮಾಡಬೇಕು, ಇವೆಲ್ಲನೂ ಯೂಸ್ ಮಾಡಿಕೊಂಡು ಮನೆ ಮನೆಗೆ ತೆರಳಿ. ನೀವು ಈಗ ನೋಡ್ಲಾಗ್ತಿರ್ಬೇಕು, ಎಲ್ಲರೂ ನಾವು ಮನೆ ಮನೆಗೆ ತೆರಳಿ ಜನರ ಈಗ ಸದ್ಯ 29 ಮಾಡಾಯ್ತು, ಮುಂದೀಗ ನಾವು ಒಂದು ಇಬ್ರಾಹಿಂಪುರ್ ಗೇಟ್ ಹತ್ರ ಒಂದು ಮಾಡ್ಲಾಗ್ತದೆ ಸ್ಪೆಷಲ್ ಪ್ರೋಗ್ರಾಮ್. ಇದು ಎಲ್ಲಕ್ಕಿಂತ ದೊಡ್ಡ, ಇದು ಮನೆ ಮನೆಗೆ ಹೋಗಿ ನಾವು ಅವರ ಆರೋಗ್ಯವನ್ನು ತಪಾಸಣೆ ಮಾಡ್ಲಾಗುತ್ತೆ ಅಂದ್ರೆ ಇದೊಂದು ಅದ್ಭುತ ಕಾರ್ಯಕ್ರಮ. ಇದನ್ನ ಬಿಟ್ಟು ಇನ್ನು ನಾವು ಕಿಟ್ಗಳು ಹೆಚ್ಚಿನ ಮಟ್ಟದಲ್ಲಿ ಇದು ಮಾಡಬೇಕು, ಮತ್ತೆ ನಮ್ದೇ ಆದ ಒಂದು ಕ್ಯಾಂಪ್ ಒಳಗೆ ಕ್ಯಾಂಪ್ಗಳನ್ನು ಮಾಡಿ ಅದರಲ್ಲಿ ರೋಗಿಗಳಿಗೆ ಏನೊಂದು ಮೀಡಿಯಂ ಅಂಡ್ ಮೈನರ್ ಸ್ಟೇಜ್ ಒಳಗಿನ ಇರ್ತಾರೆ ರೋಗಿಗಳು, ಹೆಚ್ಚಿನ ಇದಕ್ಕೆ ಹೋಗಿ ಮೊದಲು ಅವ್ರಿಗೇನು ಇದು ಬೇಕಪ್ಪ, ಅವ್ರಿಗೊಂದು ತಪಾಸಣೆ ಬೇಕು, ಏನು ಇದು ಬೇಕಲ್ಲ ಪ್ರಿಲಿಮಿನರಿ, ಅವ್ರಿಗೇನು ಟ್ರೀಟ್ಮೆಂಟ್ ಬೇಕು ಅದನ್ನು ಮಾಡುವ ಕಾರ್ಯಕ್ರಮ ಹಂಗ್ಬಿಟ್ಟು. ವಿದ್ಯಾರ್ಥಿ ಹಾಸ್ಟೆಲ್ಗಳಲ್ಲಿ ದುಡಿಯುತ್ತಿರುವ ಹೊರಗುತ್ತಿಗೆ ನೌಕರರ ಸೇವಾ ಭದ್ರತೆ ಹಾಗೂ ಬಾಕಿ ವೇತನ ಪಾವತಿಸಿ ಹಾಗೂ ಹೊರಗುತ್ತಿಗೆ ನೌಕರರಾಗಿ ಸೇವೆ ಸಲ್ಲಿಸುತ್ತಿರುವ ಸ್ಥಳಗಳಲ್ಲಿ ಕಾಯಂ ನೌಕರರನ್ನ ವರ್ಗಾವಣೆ ಮಾಡದಂತೆ ಒತ್ತಾಯಿಸಿದ್ರು. ನಮ್ಮ ಬೇಡಿಕೆಗಳನ್ನ ಈಡೇರಿಸದಿದ್ರೆ ಹಾಸ್ಟೆಲ್ ನೌಕರರ ಪ್ರತಿಭಟನೆ ಮುಂದುವರಿಯುತ್ತದೆ ಎಂದು ಘೋಷಣೆಗಳನ್ನ ಕೂಗುತ್ತಾ ನಗರದ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಪ್ರತಿಭಟನೆಯನ್ನ ಮಾಡಿದರು. ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಹಾಸ್ಟೆಲ್ ನೌಕರರ ಬಗ್ಗೆ ಕಾಳಜಿ ಇಲ್ಲದ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ.
सरकार समाज कल्याण इलाके बीसीएम इलाके अल्पसंख्यात कल्याण इलाके कर्नाटक वसति शिक्षण संघ संस्थे नड़यती आधार मेले सुमार हतार वर्ष अति कड़म वेतन दुड़ी नौकरे कोविड महामारी वेतन कूड़े वेतन सुमार बारी मन सलू ये इलाके स्पंदने अदू प्रतिभा जिलाधिकारी मुखातर सरकार के मन सल्ते हुलगेप्पा चलवादी कल्याण इलाके बीसीएम हिंदुळिद वर्ग कल्याण इलाके अल्पसंख्यात कल्याण इलाके कर्नाटक वसति शिक्षण संघ संस्थे अडियल्ली नडेयुत्तिरुव वरगुत्ति आधार मेले सुमारु 16 ವರ್ಷಗಳಿಂದ ಅತಿ ಕಡಿಮೆ ವೇತನದಲ್ಲಿ ದುಡಿತಾ ಬಂದಿರತಕ್ಕಂತ ನೌಕರರು ಇವತ್ತು ಕೋವಿಡ್ ಅಂತ ಏನು ಮಹಾಮಾರಿಯಿಂದ 5-6 ತಿಂಗಳ ವೇತನ ಆಗಿಲ್ಲ ಕೂಡಲೇ 5-6 ತಿಂಗಳ ವೇತನ ಬಿಡುಗಡೆ ಮಾಡೋಕು ಮತ್ತು ಮೆಟ್ರಿಕ್ ಪೂರ್ವಗಳಲ್ಲಿ ಕೆಲಸ ಮಾಡತಕ್ಕಂತ ನೌಕರರಿಗೆ ವೇತನ ಕೊಟ್ಟಿಲ್ಲ ಅವರಿಗೂ ಕೂಡ ಜೂನ್ ಇಂದ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರ ವರಗುತ್ತಿ ಆಧಾರ ಮೇಲೆ ಕೆಲಸ ಮಾಡತಕ್ಕಂತ ನೌಕರರಿಗೆ ವೇತನ ನೀಡಬೇಕು ಈಗಾಗಲೇ ಸುಮಾರು ಸಾರಿ ಮನವಿ ಕೊಟ್ಟರೂ ಕೂಡ ಯಾವುದೇ ಇಲಾಖೆ ಅಧಿಕಾರಿ ಸ್ಪಂದನೆ ಮಾಡಿಲ್ಲ ಆ ಒಂದು ಉದ್ದೇಶದಿಂದ ಇವತ್ತು ಜಿಲ್ಲಾಧಿಕಾರಿಗಳ ಬರಕೊಂಡು ಬಂದಿದ್ದೇವೆ ಕೂಡಲೇ ಮನ್ನೆ ಮುಖ್ಯಮಂತ್ರಿಗಳಿಗೆ ಈ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳ ಮುಖಾಂತರ ಮನ್ನೆ ಮುಖ್ಯಮಂತ್ರಿಗಳು ಮತ್ತು ಸಮಾಜ ಕಲ್ಯಾಣ ಸಚಿವರು ಮತ್ತು ಹಿಂದುಳಿದ ವರ್ಗ ಕಲ್ಯಾಣ ಸಚಿವರು ಮತ್ತು ವಿಜಯಪುರ ಉಸ್ತುವಾರಿ ಸಚಿವ ಶ್ರೀಮತಿ ಶಶಿಕಲಾ ಜಲ್ಲೆಯವರ ಮುಖಾಂತರ ಸರ್ಕಾರಕ್ಕೆ ಇವತ್ತು ಮನವಿಯನ್ನು ಸಲ್ಲಿಸುತ್ತಾ ಇದ್ದೇವೆ ಈ ಮನವಿಯಂದ ಉದ್ದೇಶ ಏನಪ್ಪಾ ಅಂದ್ರೆ ಕೊರೋನಾ ವೈರಸ್ ಅಲ್ಲಿ ಇರತಕ್ಕಂತ ಅಷ್ಟೆಲ್ಲ ಮುಚ್ಚಿರೋ ಅವಧಿಯಲ್ಲಿ ಕೆಲಸ ಇಲ್ಲದೆ ಇರತಕ್ಕಂತ ನೌಕರರಿಗೆ ವೇತನವನ್ನು ನೀಡಬೇಕು ಅನ್ನೋದು ಕೂಡ ಬಹಳ ಒಂದು ಪ್ರಮುಖ ಬೇಡಿಕೆ ಇದೆ ಕೆಲವು ವಿವಿಧ ಬೇಡಿಕೆಗಳನ್ನು ತಾಲೂಕು ಮಟ್ಟ ಇದು ಜಿಲ್ಲಾ ಹಂತದಲ್ಲಿ ಏನು ಅಧಿಕಾರಿಗಳು ಭರವಸೆ ಕೊಟ್ಟಿದ್ದಾರೆ ಈ ಒಂದು ಭರವಸೆ ನಮ್ಮ ಬೇಡಿಕೆ ಈಡೇರದಿದ್ರೆ ನಾವು ಅನಿರ್ದಿಷ್ಟ ಧರಣಿ ಮುಂದುವರಿಸಬೇಕಾದ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಸುಮಾರು 10-15 ವರ್ಷಗಳಿಂದ ಇಲ್ಲಿ ಹೊರಗುತ್ತಿಗೆ ಮೇಲೆ ಕೆಲಸ ಮಾಡುತ್ತಿರುವ ಕಾರ್ಮಿಕರಿಗೆ ಯಾವುದೇ ಪಿಎಫ್ ಮತ್ತು ಇಎಸ್ಐ ಅನ್ನು ಸರಿಯಾಗಿ ನೀಡಿಲ್ಲ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಕಾರ್ಮಿಕರನ್ನ ವಂಚಿಸಿ ಕೆಲಸ ಮಾಡಿಸಿಕೊಳ್ಳುತ್ತಿದ್ದಾರೆ ಇದು ನಿಲ್ಲಬೇಕು 2011 ರಿಂದ ಕಾರ್ಮಿಕರಿಗೆ ಪಿಎಫ್ ಮತ್ತು ಇಎಸ್ಐ ನೀಡಬೇಕು ಎಂದು ಒತ್ತಾಯಿಸುತ್ತಿದ್ದೇವೆ ಎಂದು ಲಕ್ಷ್ಮಣ ಹಂದ್ರಾಳ್ ಮಾತನಾಡಿದರು 10-15 ವರ್ಷಗಳಿಂದ ಇಲ್ಲಿ ಹೊರಗುತ್ತಿಗೆ ಮೇಲೆ ಕೆಲಸ ಮಾಡುತ್ತಿರುವಂತ ಕಾರ್ಮಿಕರಿಗೆ ಯಾವುದೇ ಪಿಎಫ್ ಅನ್ನು ಸರಿಯಾಗಿ ಕಟ್ಟದೆ ಇಎಸ್ಐ ಅನ್ನು ಕಟ್ಟದೆ ಈ ಒಂದು ಸಂಬಂಧಪಟ್ಟಂತ ಅಧಿಕಾರಿಗಳು ಈ ಕಾರ್ಮಿಕರನ್ನ ವಂಚಿಸಿ ಇಲ್ಲಿ ಕೆಲಸ ಮಾಡ್ಕೊಳ್ತಾ ಇದ್ದಾರೆ ಇದು ತಪ್ಪಬೇಕು ಅದಕ್ಕಾಗಿ ನಾವು ಇವತ್ತು ಸಭೆಯನ್ನ ಜಿಲ್ಲಾಧಿಕಾರಿಗಳ ಮುಖಾಂತರ ಸಭೆಯನ್ನು ಕರಿ ಅಂತ ಹೇಳಿದೀವಿ ಅವರು ಕೂಡ ಅಪರ ಜಿಲ್ಲಾಧಿಕಾರಿಗಳು ಈ ಸದ್ಯ ಸಭೆ ಕರೀತೀನಿ ಅಂತ ಹೇಳಿದ್ದಾರೆ ಕರೆದಾಗ ನಾವು ಮಾತನಾಡ್ತೀವಿ ಯಾಕಂದ್ರೆ ಇದು 2011 ರಿಂದ ಕಾರ್ಮಿಕರಿಗೆ ಪಿಎಫ್ ಕಟ್ಟಬೇಕು ಮತ್ತು ಇಎಸ್ಐ ಕಟ್ಟಬೇಕು ಅಂತ ಹೇಳಿ ಕಾನೂನು ಇದ್ದರೂ ಕೂಡ ಈ ಸಂಬಂಧಪಟ್ಟಂತ ಗುತ್ತಿಗೆದಾರರು ಇವರಿಗೆ ಪಿಎಫ್ ಕಟ್ಟದೆ ವಂಚಿಸ್ತಾ ಇದ್ದಾರೆ ಅದಕ್ಕಾಗಿ ಈ ಒಂದು ಸಂದರ್ಭದಲ್ಲಿ ನಾವು ಸಿಐಟಿ ವತಿಯಿಂದ ಒಂದು ಒತ್ತಾಯನ ಮಾಡ್ತೀವಿ ಈ ಒಂದು ಪಿಎಫ್ ಮತ್ತು ಇಎಸ್ಐ ಭವಿಷ್ಯ ನಿಧಿಯನ್ನು ಕಟ್ಟಲೇಬೇಕು ಕಟ್ಟದೇ ಇದ್ರೆ ಅವರ ಮೇಲೆ ಕೇಸ್ ಮಾಡಲಾಗುವುದು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಸ್ತೇನೆ ಆಧುನಿಕ ಭಗೀರಥರು ಬಡವರ ಬಂಧು ಶಿಕ್ಷಣ ಪ್ರೇಮಿ ಎಂಬಿ ಪಾಟೀಲರಿಂದ ರಸ್ತೆ ನಿರ್ಮಾಣ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸುವ ಮೂಲಕ ಚಾಲನೆ ನೀಡಲಾಯಿತು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಹಂತ 3ರ ಅಡಿ ತಿಕೋಟ ಹರನಾಳ್ ತಾಜ್ಪುರ್ ಕನಮುಷ್ನಾಳ್ ರಸ್ತೆಗಳನ್ನು ಕೈಗೆತ್ತಿಕೊಳ್ಳಲು ದಿನಾಂಕ 8/1/2020 ಎಂಬಿ ಪಾಟೀಲರು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ರು ಅದರ ಅನ್ವಯ ಈ ಭಾಗದಲ್ಲಿ 13.50 ಕಿಲೋಮೀಟರ್ ಉದ್ದದ ಸುಸರ್ಜಿತ ರಸ್ತೆ ನಿರ್ಮಿಸಲು 10.50 ಕೋಟಿ ಮಂಜೂರಾಗಿದೆ ಈ ರಸ್ತೆ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದ್ರು ಒತ್ತಾಯದ ಮೇರೆಗೆ ಈ ವರ್ಷ 8ನೇ ತಾರೀಕು ಜನವರಿಗೆ 8/1/2020 ನಾನು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ಒಂದು ಪ್ರಸ್ತಾವನೆ ಸಲ್ಲಿಸಿದ್ವಿ ಅದೇನು ಹೇಳಿದ್ರಿ ಅರಕೇರಿಯಿಂದ ನಮ್ಮ ಮತಕ್ಷೇತ್ರದಲ್ಲಿ ಕನಾಳೆ ಹಳ್ಳಿ ಮತ್ತು ನಮ್ಮ ಕುಂಟೆಯಿಂದ ನಿಡೋಣಿ ರಸ್ತೆ ಮತ್ತು ತಿಕೋಟ ಕರ್ಮುಷ್ಣ ಮತ್ತು ಹರ್ನಾಳ್ ತಾಜ್ಪುರ್ ರಸ್ತೆ ಅದು ತಿಕೋಟ ಟು ಹರ್ನಾಳ್ ಈ ಕಾರ್ಪೆಟಿಂಗ್ ಆಗಿದೆ ಉಳಿದಿರುವುದು ಪುನರ್ನಿರ್ಮಾಣ ಆಗ್ತಿರುತ್ತೆ ಸರ್ ಇದನ್ನ ನಾವು ಕಳಿಸಿದಾಗ ಈಗಾಗಲೇ ಈ ಒಂದು ರಸ್ತೆ ನಮ್ಮ ಪ್ರಮುಖವಾಗಿ
ಕೋಟ ರೋಡ್ ಹರ್ನಾಳವರೆಗೆ ಆಮೇಲೆ ಕರ್ಮಸ್ ನಾಟು ತಾಜ್ಪುರವರೆಗೆ ಇವೆರಡು ಕೂಡ ದಿವಸ ಟೆಂಡರ್ ಆಗಿರು ನಮ್ಮ ಕುಮಟೆ ಮತ್ತು ನಿರೋಡಿ ಮತ್ತು ಅರಕೆರಿ ಅಂತೀವಿ ಅಂದ್ರೆ ಒಂದು ದಿವಸ ಬ್ಯಾಚ್ ಮೂರನೇದಾಗದಾವ ಅದು ಸುಮಾರು ಎರಡು ಮೂರು ತಿಂಗಳಲ್ಲಿ ಕೂಡ ಅದು ಕೂಡ ಬರ್ತಾವ ನಮ್ಮ ಪ್ರಸ್ತಾವನೆ ಸಲ್ಲಿಸಿದ ಮೇಲೆ ವಿಜಯಪುರ ನಗರದ ಶಾಸಕರಾದ ಬಸಪನಗೌಡ ಪಾಟೀಲ್ ಅವರಿಗೆ ಇತ್ತೀಚೆಗಷ್ಟೇ ಯುವಕನೋರ್ವ ಸಾರ್ವಜನಿಕವಾಗಿ ಕೊಲೆ ಬೆದರಿಕೆ ಹಾಕಿದ್ದಾನೆ. ಇದು ನಗರದ ಜನತೆಯನ್ನ ಭಯ ಭೀತಿಗೊಳಿಸುವಂತೆ ಮಾಡಿದೆ. ಇಂತಹ ಕಿಡಿಗೇಡಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು, ಇಲ್ಲವಾದರೆ ವಿಜಯಪುರ ನಗರವು ಚೋಟಾ ಮುಂಬೈ ಆಗೋದ್ರಲ್ಲಿ ಸಂಶಯವಿಲ್ಲ ಎಂದು ಹೇಳಿದ್ದಾರೆ. ಹೌದು, ನಗರದ ಶಾಸಕರಾದ ಬಸವನಗೌಡ ಪಾಟೀಲ್ ಅವರಿಗೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಕನಕದಾಸ್ ಬಡಾವಣೆಯ ನಿವಾಸಿಯಾದ ರಘು ಕನ್ಮೇಶ್ವರ್ ಎಂಬ ಯುವಕ ಗೋಳಗುಂಬಜ್ ಪೊಲೀಸ್ ಠಾಣೆಯ ಆವರಣದಲ್ಲಿ ಸಾರ್ವಜನಿಕವಾಗಿ ಕೊಲೆ ಬೆದರಿಕೆ ಹಾಕಿರುವ ವಿಡಿಯೋ ತುಣುಕು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದೆ. ನಗರದ ಜನತೆಯನ್ನ ಗಾಬರಿ ಉಂಟು ಮಾಡಿದೆ. ಬಿಜೆಪಿ ಕಾರ್ಯಕರ್ತರು ಹಾಗೂ ದಲಿತ ಮುಖಂಡರು ಜಿಲ್ಲಾಧಿಕಾರಿಗೆ ಮನವಿ ಮಾಡುತ್ತಿದ್ದೇವೆ. ಮೊನ್ನೆ ನಡೆದ ಘಟನೆ, ನಗರದ ಶಾಸಕರಾದ ಬಸವನಗೌಡ ಪಾಟೀಲ್ ಅವರಿಗೆ ಒಬ್ಬ ಯುವಕ ಅವಹೇಳನಕಾರಿ ಹೇಳಿಕೆ ನೀಡಿದ್ದಾನೆ, ಇದನ್ನ ನಾವು ತೀವ್ರವಾಗಿ ಖಂಡಿಸುತ್ತೇವೆ. ಇದರಿಂದ ಒಬ್ಬ ಜನಪ್ರತಿನಿಧಿಗೆ ರಕ್ಷಣೆ ಇಲ್ಲದಂತಾಗಿದೆ. ದಯಮಾಡಿ ಇಂತಹ ಕಿಡಿಗೇಡಿಗಳಿಗೆ ಕಾನೂನಿನ ಸೂಕ್ತ ಕ್ರಮ ಜರುಗಿಸಬೇಕೆಂದು ಬಿಜೆಪಿ ಕಾರ್ಯಾಧ್ಯಕ್ಷರಾದ ರಾಜಶೇಖರ್ ಭಜಂತ್ರಿ ಮಾತನಾಡಿದರು. ಇವತ್ತಿನ ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ನಾವು ಬಿಜೆಪಿ ಕಾರ್ಯಕರ್ತರಾದ ಹಾಗೂ ದಲಿತ ಮುಖಂಡರೆಲ್ಲರೂ ಸೇರಿ ನಾವೊಂದು ಜಿಲ್ಲಾಧಿಕಾರಿಗಳಿಗೆ ಮೊನ್ನೆಯ ದಿನ ಆದಂತಹ ಘಟನೆ, ಮಾನ್ಯ ನಗರ ಶಾಸಕರಾದ ಬಸವನಗೌಡ ಪಾಟೀಲ್ ಯತ್ನಾಳ ಸಾಹೇಬರಿಗೆ ಒಬ್ಬ ದಲಿತ ವಿವೇಕಾಂತ ಹೇಳಿಕೆಯಿಂದ ನಾವು ದಲಿತರೇ, ಹೀಗಾಗಿ ಅವರೊಂದು ಹೇಳಿಕೆಯನ್ನು ನೀವು ಅಭಿವೃದ್ಧಿ ಮಾಡಿಲ್ಲ, ನಿಮ್ಮನ್ನು ಕಡಿತೀನಿ ಬಡಿತೀನಿ ಹಾಗೆ ಹೀಗೆ ಮಾತನಾಡುವುದನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ. ಯಾಕೆಂದರೆ ಒಬ್ಬ ಜನಪ್ರತಿನಿಧಿಗೆ ಮಾತನಾಡುವುದು ಎಲ್ಲರಿಗೂ ಪ್ರಜಾಪ್ರಭುತ್ವದಲ್ಲಿ ಹಕ್ಕಿದೆ. ಆದರೆ ಯಾವ ರೀತಿ ಮಾತನಾಡಬೇಕು, ಯಾವ ರೀತಿ ಅಭಿವೃದ್ಧಿ ಕೆಲಸಕ್ಕಾಗಿ ಅವರಿಗೆ ಮನವಿಯನ್ನು ಮಾಡ್ಕೋಬೇಕು ಅನ್ನೋದು ಒಂದು ಸಾಮಾಜಿಕ ಗುರುತಿದೆ. ಆದ ಕಾರಣ ಈ ರೀತಿ ಹೇಳಿಕೆಯನ್ನು ಕೊಡುವುದರಿಂದ ಯಾವ ಅಭಿವೃದ್ಧಿ ಕೆಲಸಗಳನ್ನು ಅವರು ಮಾಡೇ ಮಾಡ್ತಾರೆ, ಯಾವ ಇದು ಮಾಡ್ತಾರೆ, ಯಾರಿಂದನೂ ಅದು ನಿಂದಿರುವುದಿಲ್ಲ. ಆದ ಕಾರಣ ದಯಮಾಡಿ ಈ ರೀತಿ ಹೇಳಿಕೆ ಕೊಡುವುದು ಸರಿಯಲ್ಲ ಅಂತ ಹೇಳಿಕೆಯಿಂದ ನಾವು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಹಾಗೂ ಬಿಆರ್ಪಿಯ ಬಸವನಗೌಡ ಪಾಟೀಲ್ ಯತ್ನಾಳ ಸಾಹೇಬರ ಅಭಿಮಾನಿಗಳು ಹಾಗೂ ದಲಿತರು ನಾವು ಕೂಡ. ಕೇಂದ್ರ ಸರ್ಕಾರವು ನಾನ್ ಗೆಜೆಟ್ ಹುದ್ದೆಗಳಿಗೆ ಏಕರೂಪ ನೇಮಕಾತಿಗೆ ಪರೀಕ್ಷೆಗಳನ್ನು ಆರಂಭಿಸಲು ನೂತನ ನೀತಿ ಬಂದು ಜಾರಿ ಮಾಡಿದೆ. ಇದರಿಂದ ಕಡ್ಡಾಯವಾಗಿ ಇಂಗ್ಲಿಷ್ ಮತ್ತು ಹಿಂದಿ ಪರೀಕ್ಷೆಗಳನ್ನು ಬರೆಯಬೇಕಾಗಿರುವುದರಿಂದ ಗ್ರಾಮೀಣ ಭಾಗದವರಿಗೆ ಹೆಚ್ಚಿನ ಅಂಕ ಪಡೆಯಲು ತೊಂದರೆಯಾಗುತ್ತಿದೆ. ಆದ್ದರಿಂದ ಈ ನೀತಿಯನ್ನ ಕೈಬಿಡಬೇಕೆಂದು ಒತ್ತಾಯಿಸಿದರು. ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಕೇಂದ್ರ ಸಚಿವ ನಿರ್ಮಲಾ ಸೀತಾರಾಮ್ ಅವರು ಹೊರಡಿಸಿರುವ ರಾಷ್ಟ್ರೀಯ ನೀತಿಯನ್ನ ಖಂಡಿಸುತ್ತೇವೆ. ಇದರಿಂದ ಕನ್ನಡಿಗರಿಗೆ ಬಹಳ ಅನ್ಯಾಯವಾಗುತ್ತಿದೆ. ಅದಕ್ಕಾಗಿ ತಕ್ಷಣ ಈ ನೀತಿಯನ್ನ ಹಿಂಪಡೆಯಬೇಕು, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಬಸಲಿಂಗಪ್ಪ ಇಂಗಳಗಿ ಹೇಳಿದ್ದಾರೆ. ಇವತ್ತು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಒಂದು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಮನವಿ ಸಲ್ಲಿಸುವ ಉದ್ದೇಶ ಏನಂದ್ರೆ ರಾಷ್ಟ್ರೀಯ ನೇಮಕಾತಿಯನ್ನು ವಿರೋಧಿಸುವ ಕುರಿತು. ರಾಷ್ಟ್ರೀಯ ನೇಮಕಾತಿಯನ್ನು ಕೇಂದ್ರ ಸಚಿವರಾದಂಥ ಸೀತಾರಾಮನ್ರು, ನಿರ್ಮಲಾ ಸೀತಾರಾಮನ್ರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನ್ ಗೆಜೆಟೆಡ್ ಅಂತ. ಅದು ಆಗಬಾರ್ದು, ಕನ್ನಡಿಗರಿಗೆ ಒಂದು ನಮ್ಮ ಕರ್ನಾಟಕಕ್ಕೆ ಅನ್ಯಾಯ ಆಗ್ತದೆ. ಅದರ ಸಲುವಾಗಿ ಆ ಥರ ಮಾಡಿ ಹೇಳಿಕೆಯನ್ನು ಅವರು ಹಿಂಪಡಿಬೇಕಂತೇಳಿ ನಾವು ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಲಾಗಿದೆ. ಆದ ಕಾರಣ ಈ ಮನವಿಯನ್ನು ಅವರು ಸ್ವೀಕರಿಸಿ ಇದಕ್ಕೆ ಸ್ಪಂದನೆ ಸಿಗಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಜೈ ಕರ್ನಾಟಕ ಸಂಘಟನೆ ವತಿಯಿಂದ ರಾಜ್ಯಾದ್ಯಂತ ಉಗ್ರವಂತ ಹೋರಾಟವನ್ನು ನಡೆಸುವ ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಕೇಂದ್ರ ಹಣಕಾಸಿನ ಸಚಿವರಾದ ನಿರ್ಮಲಾ ಸೀತಾರಾಮ್ ಅವರು ಬಹಳ ಕನ್ನಡಿಗರಿಗೆ ಅನ್ಯಾಯ ಮಾಡುತ್ತಿದ್ದಾರೆ. ಫೆಬ್ರವರಿ ತಿಂಗಳಿನಲ್ಲಿ ನಾನ್ ಗೆಜೆಟೆಡ್ ಆಫೀಸರ್ಗೆ ಹಿಂದಿ ಮತ್ತು ಇಂಗ್ಲಿಷ್ ಪರೀಕ್ಷೆ ಬರೆಯುವ ನೀತಿಯನ್ನ ಜಾರಿ ಮಾಡಿದ್ದಾರೆ. ಇದರಿಂದ ಕನ್ನಡಿಗರಿಗೆ ತೊಂದರೆಯಾಗುತ್ತಿದೆ. ಅದಕ್ಕಾಗಿ ಈ ನೀತಿಯ ಬಗ್ಗೆ ಚರ್ಚಿಸಿ ಇದನ್ನ ಹಿಂಪಡೆಯಬೇಕು. ಜಯ ಕರ್ನಾಟಕ ರಾಜ್ಯ ಕಾರ್ಯದರ್ಶಿ ರಾಕೇಶ್ ಅವರು ಮಾತನಾಡಿದರು. ಜಯ ಕರ್ನಾಟಕ ಸಂಘಟನೆಯಿಂದ ನಾವು ಇಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೇವೆ. ಈ ಮನವಿ ಏನಂತಂದ್ರೆ ರಾಷ್ಟ್ರೀಯ ನೇಮಕಾತಿ ನೀತಿಯ ವಿರೋಧದ ಬಗ್ಗೆ. ರಾಷ್ಟ್ರೀಯ ನೇಮಕಾತಿ ನೀತಿ ವಿರೋಧಿ ಬಗ್ಗೆ ಅಂತಂದ್ರೆ ಸೀತಾರಾಮನ್ ಅವರು ಫೆಬ್ರವರಿ ತಿಂಗಳ ಒಳಗಡೆ ಅವರೊಂದು ಜಾರಿ ಮಾಡ್ತಾರೆ ಏನಂತ ಹೇಳಿ, ನಾನ್ ಗೆಜೆಟೆಡ್ ಆಫೀಸರ್ಸ್ಗೆ ಕಂಪಲ್ಸರಿ ಹಿಂದಿ ಮತ್ತು ಇಂಗ್ಲಿಷ್ದಲ್ಲೇ ಎಕ್ಸಾಮ್ ಬರೀಬೇಕು ಅಂತಂದು. ನಾನ್ ಗೆಜೆಟೆಡ್ ಅಂತಂದ್ರೆ ಏನಂತಂತಂದ್ರೆ ಪ್ರತಿಯೊಂದು ಹುದ್ದೆ ನಾನ್ ಗೆಜೆಟೆಡ್ ಅಂತಂದ್ರೆ ಆ ಹುದ್ದೆ ಒಳಗಡೆ ಇಸದ್ದು ಬಹಳಷ್ಟು ಜನ ಕನ್ನಡನೇ ಕಲ್ತಿರ್ತಾರೆ.
ನಮ್ಮ ಮೊದಲಿನ ಜನ ಹೇಳಬೇಕಂತಂದ್ರೆ ಈಗ ಅವರು 34 ವರ್ಷ 35 ವರ್ಷಕ್ಕೆ ನೌಕರಿ ಸಿಗ್ತಾ ಇರುತ್ತೆ ಈಗ ಸಡನ್ಲಿ ಬಂದು ಅವರು ಇಂಗ್ಲಿಷ್ನಲ್ಲಿ ಹಿಂದಿನಲ್ಲಿ ಎಕ್ಸಾಮ್ ಕೊಡು ಅಂತಂದ್ರೆ ನಮ್ಮ ಕನ್ನಡಿಗರಿಗೆ ಅದು ಅದಲ್ಲ ಕರ್ನಾಟಕದವರಿಗೆ ತುಂಬಾನೇ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ ಇದು ಇದರ ಬಗ್ಗೆ ನಾವು ಉಗ್ರವಾದ ಒಂದು ಹೋರಾಟ ಮುಂದಿನ ದಿನಗಳಗಡೆ ನಾವು ಮಾಡ್ತೇವೆ ಈಗ ನಾವು ಮೌಖಿಕ ಮನವಿ ನಾವು ಸಲ್ಲಿಸಿದ್ದೇವೆ ಜಿಲ್ಲಾಧಿಕಾರಿಗಳಿಗೆ ಇದು ಜಾರಿಗೆ ಬರಲಿಲ್ಲ ಅಂತಂದ್ರೆ ನಾವು ಉಗ್ರವಾದ ಒಂದು ಹೋರಾಟ ಜೈ ಕರ್ನಾಟಕ ಸಂಘಟನೆಯಿಂದ ಕರ್ನಾಟಕದಲ್ಲಿ ಎಲ್ಲಾ ಕಡೆಯಲ್ಲೂ ನಾವು ಇದು ಹೋರಾಟ ಮಾಡ್ತೇವೆ ಅಂತ ಹೇಳಿ ನಾನು ಕೇಳ್ಕೊತೀನಿ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಮನೆ ಮನೆಗೂ ಆರೋಗ್ಯ ಹಸ್ತ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಮುಖಂಡರಿಂದ ಚಾಲನೆ ಹೊರಗುತ್ತಿಗೆ ನೌಕರರಿಗೆ ವೇತನ ಪಾವತಿಸಬೇಕೆಂದು ಪ್ರತಿಭಟನೆ ಬಾಗಲೇಶ್ವರ ಮತಕ್ಷೇತ್ರದ ವಿವಿಧೆಡೆಯಲ್ಲಿ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಎಂಬಿಪಿ ಬಸವನಗೌಡ ಪಾಟೀಲರಿಗೆ ಅವಹೇಳನಕಾರಿ ಹೇಳಿಕೆಯನ್ನು ಖಂಡಿಸಿ ಅಭಿಮಾನಿಗಳಿಂದ ಮನವಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮ್ ಹೊರಡಿಸಿರುವ ನೀತಿಯನ್ನು ವಿರೋಧಿಸಿ ಜೈ ಕರ್ನಾಟಕ ಸಂಘದಿಂದ ಪ್ರತಿಭಟನೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಐ ನ್ಯೂಸ್ ಉತ್ತಮ ಏಳಿಗೆಗಾಗಿ